ಎಜುಕೇಷನ್ ಬೇಕಾಗಿತ್ತು ಅದಕ್ಕೆ ಕರೆಸಿದ್ರು ಅಷ್ಟೇ ಅದು ಬಿಟ್ಟರೆ ಅವರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಮಾಡೋದಕ್ಕೆ ಬಿಡಿ ಸಿನಿಮಾ ಇಂಡಸ್ಟ್ರಿಗೆ ಮತ್ತು ಇಡೀ ಕರ್ನಾಟಕಕ್ಕೆ ಒಳ್ಳೇದಾಗುತ್ತೆ ಇನ್ನು ಏನಾರ ಇದ್ರ ಸಂಬಂಧಪಟ್ಟಂಗೆ ಏನಾರೋ ಬೇರೆ ಡೆವಲಪ್ಮೆಂಟ್ಸ್ ಆಗಿದ್ರೆ ಅದ್ರ ಬಗ್ಗೆ ನಾನು ಏನಾರು ಸ್ಟೇಟ್ಮೆಂಟ್ಸ್ ನೀಡಬೇಕಾಗಿದ್ರೆ ಅದನ್ನ ಕೇಳಿ ಅದನ್ನ ಹೇಳ್ತೀನಿ ಈ ಒಂದು ವಿಷಯದಲ್ಲಿ ವಿ ಹ್ಯಾವ್ ಗಾಟ್ ಅ ವೆರಿ ಗುಡ್ ಟೀಮ್ ಅಡಿಷನಲ್ ಕಮಿಷನರ್ ಒಂದು ನೇತೃತ್ವದಲ್ಲಿ ಸಂದೀಪ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಬಿಡಿ ಫ್ರೀಡಂ ಕೊಡಿ ಡೆಫಿನೆಟ್ಲಿ ನನಗೆ ಅವರ ಮೇಲೆ ಭರವಸೆ ಇದೆ ಐ ಹ್ಯಾವ್ ಗಾಟ್ ಕಾನ್ಫಿಡೆನ್ಸ್ ಸರ್ ಹೇಳಿಕೆಗಳು ಮಾತ್ರ ಕೊಟ್ಟಿದ್ದ ಇಲ್ಲ ಸಾಕ್ಷಿಗಳನ್ನು ಕೊಟ್ಟಿದ್ದೀರಾ ಹೇಳಿಕೆ ಸಾಕ್ಷಿ ಅವೆಲ್ಲ ಇಲ್ಲ ನನಗೇನೇನು ಗೊತ್ತಿತ್ತು ನನಗೇನೇನು ಮಾಹಿತಿ ಗೊತ್ತಿತ್ತು ಅದನ್ನೆಲ್ಲ ನೀಡಿದ್ದು ಅವಾಗಲೇ ಹೇಳಿ ಆಗಿದೆ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ಸ್ ಬೇಕಾಗಿತ್ತು ಅದಕ್ಕೋಸ್ಕರ ಕರೆದ್ರು ಕ್ಲಾರಿಫಿಕೇಶನ್ಸ್ ನೋಡಿ ಇನ್ನೊಂದು ಅರ್ಧ ಗಂಟೆನೂ ಆಗಿಲ್ಲ ಕ್ಲಾರಿಫಿಕೇಶನ್ಸ್ ನೀಡಿದ್ದೀನಿ ಅವರು ಅವ್ರ ಕೆಲಸ ಮಾಡ್ತಾರೆ ಅವರಿಗೆ ಇನ್ನೇನೇ ಪ್ರಶ್ನೆ ಇದ್ರು ಅವ್ರಿಗೆ ಕೇಳಿ ಅವ್ರ ಉತ್ತರ ನೀಡ್ತಾರೆ ಸಿ ನಾನು ಅದನ್ನೇ ಒಳ್ಳೆಯ ಪ್ರಶ್ನೆ ನಾನೊಬ್ಬ ಮೆಸೆಂಜರ್ ನಾನು ನಿಮಗೆ ವಿನಂತಿ ಮಾಡ್ತೀನಿ ನಿಮಗೆ ಕೇಳ್ಕೊತೀನಿ ಇಂಡಸ್ಟ್ರಿಯವ್ರು ಇರ್ಬೋದು ಅಥವಾ ಯಾರೇ ಸದಸ್ಯರು ಇರ್ಬೋದು ಡೋಂಟ್ ಕಿಲ್ ದ ಮೆಸೆಂಜರ್ ನಾನೊಂದು ಪಾರ್ವಳೆ ಥರ ಮೆಸೇಜ್ ಕೊಟ್ಟು ನಾನು ಅವ್ರಿಗೆ ಹೆಲ್ಪ್ ಆಗಂಗೆ ಅವ್ರಿಗೆ ಒಂದು ಇನ್ವೆಸ್ಟಿಗೇಷನ್ಗೆ ಒಂದು ಪುರಾವೆ ಆಗಿ ಏನೇನು ನೀಡಬೇಕೋ ನನಗೇನೇನು ಗೊತ್ತಿದೆಯೋ ಅದನ್ನು ನೀಡಿದ್ದೀನಿ ಅವರು ಇನ್ವೆಸ್ಟಿಗೇಷನ್ ಮಾಡೋರು ಅವರು ಅವ್ರು ಮಾಡ್ತಾ ಇದ್ದಾರೆ ಸಾಮಾನ್ಯ ಸರ್ ಫಸ್ಟ್ ಸರಿಯಾಗಿ ಸಾಕ್ಷಿ ಕೊಟ್ಟಿಲ್ಲ ಹೇಳಿದ್ರಲ್ಲ ಇದರ ಬಗ್ಗೆ ನಿಮಗೆ ಆ ಥರ ಅನಿಸಿದ್ರೆ ನಾನು ಅದೇ ಥರ ಅನ್ಕೊಳ್ಳಿ ಆದರೆ ನನಗೇನಂದ್ರೆ ಕೊನೆಯದಾಗಿ ನನಗೆ ಈ ಒಂದು ಸಿಸಿಬಿ ಪೊಲೀಸರನ್ನೇ ಕೇಳಿ ಅವ್ರು ಹೇಳ್ತಾ ಇದ್ರೆ ಓಕೆ ಇನ್ವೆಸ್ಟಿಗೇಷನ್ ಎಲ್ಲ ಧಕ್ಕೆ ಬರುತ್ತೆ ನಾನೇನು ಇದ್ರ ಬಗ್ಗೆ ಕಮೆಂಟ್ ಮಾಡಲ್ಲ ನನಗೇನಂದ್ರೆ ಒಂದು ಸಮಾಜಕ್ಕೆ ಈಗಾಗಲೇ ಒಂದು ಅರಿವಾಗಿದೆ ಒಂದು ಭಯ ಹುಟ್ಟಿದೆ ಇಂಡಸ್ಟ್ರಿಯ ಒಂದು ನಟರಿಗೆ ಈಗಾಗಲೇ ನೀವು ನೋಡಿದೀರಾ ಒಂದು ಅರಿವಾಗಿದೆ ಇದು ತಪ್ಪು ಅಂತ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕಾಲೇಜ್ ಮಕ್ಕಳಿಗೂ ಸ್ಕೂಲ್ ಮಕ್ಕಳಿಗೂ ಈ ಒಂದು ಮೆಸೇಜ್ ಹೋಗ್ಬೇಕಾಗಿತ್ತು ಹೋಗಿದೆ ಅದರಿಂದ ಮುಂದೆ ಅವ್ರಿಗೆ ಬಿಟ್ಟಿದ್ದು ಅವ್ರ ಜವಾಬ್ದಾರಿ ಆಮೇಲೆ ನನಗೇನಾರ ಇನ್ನೂ ಗೊತ್ತಿದ್ದು ನಮ್ಮ ಸೋರ್ಸ್ ಮೂಲಕ ಮೆಸೇಜು ಅಥವಾ ನನಗೇನಾರ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಐ ಆಮ್ ರೆಡಿ ನನ್ನ ಸಮಯ ನನ್ನ ಕೆಲಸ ಎಲ್ಲ ಬಿಟ್ಟು ನಾನು ಇವ್ರು ಬಂದು ಇನ್ವಾಲ್ವ್ ಆಗಿ ಇವ್ರಿಗೆ ಹೆಲ್ಪ್ ಅದನ್ನ ನೀವು ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಕೇಳಬೇಕು ಅವ್ರಿಗೆ ನನಗಿಂತ ಜಾಸ್ತಿ ಮಾಹಿತಿ ಗೊತ್ತಿದೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾನು ಇಲ್ಲಿ ಏನೇ ಹೇಳಿದ್ರು ಅದು ಇನ್ವೆಸ್ಟಿಗೇಷನ್ಗೆ ಧಕ್ಕೆ ಆಗುತ್ತೆ ಇನ್ವೆಸ್ಟಿಗೇಷನ್ ನಾನು ಅದ್ರ ಬಗ್ಗೆ ಜನ ನನಗೆ ಮತ್ತು ರಿಸಲ್ಟ್ ಕೊಟ್ಟಿದ್ದಾರೆ ಹಲವಾರು 100 ದಿನದ ಸಿನಿಮಾ ಕೊಟ್ಟಿದ್ದೀನಿ ಪ್ರಶಸ್ತಿಗಳು ಬಂದಿದೆ 25 ವಾರದ ಸಿನಿಮಾ ಮಾಡಿದ್ದೀನಿ ಬೇರೆ ಭಾಷೆ ಸಿನಿಮಾ ಮಾಡಿದ್ದೀನಿ ಕನ್ನಡದಲ್ಲಿ 9 ಸಿನಿಮಾ ಮಾಡಿದ್ದೀನಿ ನನಗೆ ಯಾರ್ದೋ ಈ ಯಾರ್ದೋ ಸರ್ಟಿಫಿಕೇಟ್ ಬೇಕಾದ ಜನ ಒಬ್ರು ಪ್ರಶ್ನೆ ಇಲ್ಲ ಅವ್ರು ಇವಾಗ ಕ್ಲಾರಿಫಿಕೇಶನ್ ಕರೆದಿದ್ದು ನಾನೇನು ಮಾಹಿತಿ ನೀಡಿದ್ನೋ ಏನು ಡಿಸ್ಕಸ್ ಮಾಡಿದ್ನೋ ಅದಕ್ಕೆ ಕ್ಲಾರಿಫಿಕೇಶನ್ ಕರೆದಿದ್ದು ಕ್ಲಾರಿಫಿಕೇಶನ್ ನೀಡಿದ್ದೀನಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇಲ್ಲಿ ಒಂದು ಪ್ರೋಗ್ರಾಮ್ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ನಾನು ಹೆಸರುಗಳು ಹೇಳೋದು ಅಥವಾ ಇನ್ನೇನಾದ್ರು ಅದಕ್ಕೆ ಆ್ಯಡ್ ಮಾಡೋದು ಇಲ್ಲ ನಾನು ವಾಸ್ತವವಾಗಿ ಏನು ನಡೀತಾ ಇದೆಯೋ ಮುಂಚೆ ನಾನು ಅದನ್ನೇ ಹೇಳ್ತಾ ಇರೋದು ನನಗೇನಂದ್ರೆ ಕೊನೆಯದಾಗಿ ಸಮಾಜಕ್ಕೆ ಒಂದು ಮೆಸೇಜ್ ಹೋಗಬೇಕು ಮತ್ತು ನಮ್ಮ ಯುವಕರಿಗೆ ಮತ್ತು ಕಾಲೇಜ್ ಹುಡುಗರಿಗೆ ಸ್ಕೂಲ್ ಹುಡುಗರಿಗೆ ಇವತ್ತು ಈಸಿ ಆಕ್ಸೆಸಬಲ್ ಸಿಗ್ತಾ ಇದೆ ಇದು ಮತ್ತು ಇಂಡಸ್ಟ್ರಿಗೆ ಯಾರು ಹೊಸಬ್ರು ಬರ್ತಾ ಇದಾರೋ ಅವ್ರಿಗೆಲ್ಲ ಏನಂದ್ರೆ ಇದು ಮೋಜು ಮಸ್ತಿ ಒಂಥರ ಅದೇ ಆಗಿದೆ ಗ್ಲಾಮರ್ ಇಂಡಸ್ಟ್ರಿ ಅನ್ಕೊಂಡಿದ್ದಾರೆ ಇಲ್ಲಿ ಒಂದು ತಪಸ್ಸು ಇಲ್ಲೊಂದು ಡಿಸಿಪ್ಲಿನ್ನು ಇವೆಲ್ಲ ಬೇಕಾಗಿದೆ ಇದಕ್ಕೆಲ್ಲ ಒಂದು ಒಳ್ಳೆ ಮೆಸೇಜ್ ಹೋಗಿದೆ ಇವತ್ತು ನನಗೇನಂದ್ರೆ ಕೊನೆಯದಾಗಿ ಇಂಡಸ್ಟ್ರಿ ಕ್ಲೀನ್ ಅಪ್ ಆಗಬೇಕು ಒಳ್ಳೆ ದಾರಿನಲ್ಲಿ ಹೋಗ್ತಾ ಇತ್ತು ಆ ತರ ಹೋಗ್ಬೇಕಷ್ಟೇ ಸರ್ ಇಂದ್ರಜಿತ್ ಅವರು ಇವತ್ತು ಹೊಸ ಹೆಸರುಗಳೇನಾದರೂ ಮೆನ್ಷನ್ ಮಾಡಿದ್ದೀರಾ ಸರ್ ಇಲ್ಲ ಏನಂತ ಅಂದ್ರೆ ಇನ್ಫಾರ್ಮೇಶನ್ಗೆ ಫುಲ್ ಕ್ಲಾರಿಫಿಕೇಶನ್ ಅವತ್ತೇನೆ 4.5 ಗಂಟೆ ಇದ್ದೆ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕರೆದಿದ್ದಾರೆ ಇನ್ನು ಮಿಕ್ಕಿದ್ದು ಏನೇ ಮಾಹಿತಿ ಇದ್ರ ಬಗ್ಗೆ ಬೇಕಾದ್ರೆ ಅವ್ರನ್ನ ಕೇಳಬೇಕು ಯಾಕಂದ್ರೆ ಇನ್ವೆಸ್ಟಿಗೇಷನ್ಗೆ ಯಾವುದೇ ರೀತಿಯಲ್ಲಿ ನಾನು ಮಾಡಿರೋ ಈ ಕೆಲಸಕ್ಕೆ ನಿರ್ಧಾರಕ್ಕೆ ಈ ಥರ ಒಂದು ಡಿಸಿಷನ್ ತೊಗೊಂಡಿರೋದಕ್ಕೆ ಧಕ್ಕೆ ಆಗುತ್ತೆ ನಾನು ಬಿಡೋದಿಲ್ಲ ಅದಕ್ಕೋಸ್ಕರ ನೀವೇನೇ ಕೇಳಿದ್ರು ನಾನು ನೀವೇನೇ ಹೇಳಿದ್ರು ನನಗೆ ಅದು ಪರವಾಗಿಲ್ಲ ನಾನು ಇವ್ರಿಗೆ ಹೆಲ್ಪ್ ಮಾಡಿದ್ದೀನಿ ನಾನು ಇನಿಷಿಯೇಟಿವ್ ತೊಗೊಂಡಿದ್ದೀನಿ ನನಗೆ ಖುಷಿ ಇದೆ ಸಂತೋಷ ಇದೆ ಅವ್ರನ್ನ ಕೇಳಿ ನೀವು ಅವ್ರು ಏನು ಹೇಳ್ತಾರೋ ಅದಕ್ಕೆ ಬದ್ಧವಾಗಿದ್ದೀನಿ ಯಾಕಂದ್ರೆ ನನಗೇನಂದ್ರೆ ಕೊನೆಯದಾಗಿ ನನಗೆ ಅದಕ್ಕೆ ರಿಸಲ್ಟ್ ಬೇಕು ನನಗೆ ರಿಸಲ್ಟ್ ಇವಾಗ ಸಿಗ್ತಾ ಇದೆ ನೋಡ್ತಾ ಇದ್ದೀರಾ
ಇನ್ನೇನೋ ಅದು ಬಿಟ್ಟು ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ಹೊಸ ಹೆಸರುಗಳನ್ನೇನಾದ್ರೂ ನೀವು ಅಧಿಕಾರಿಗಳ ಮುಂದೆ ಸ್ಪಷ್ಟಪಡಿಸಿದ್ರೆ ಸರ್ ನಟರು ಇದ್ದಾರೆ ನಟಿಯರು ಇದ್ದಾರೆ ಈಗಾಗಲೇ ಹಿಂದೆ ಇದಕ್ಕೆ ಆನ್ಸರ್ ಮಾಡಿದ್ದೀನಿ ನೀವೂ ಅದನ್ನ ಮಾಡ್ತಾ ಇದ್ದೀರಾ ನಿಮಗೂ ಸಾಕಷ್ಟು ಸೋರ್ಸ್ಗಳಿದೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಇದೇ ತರ ಸಪೋರ್ಟ್ ಮಾಡಿ ಇಂಡಸ್ಟ್ರಿ ಕ್ಲೀನ್ ಮಾಡಲು ನಿಮ್ದು ದೊಡ್ಡ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಇದೆ ಇದೇ ತರ ಮುಂದೆ ಬರಲಿ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸೊಸೈಟಿಗೆ ಏನಾದ್ರೂ ಇವತ್ತು ನೀವು ಎರಡನೇ ದಿನ ನೀವು ಇನ್ವೆಸ್ಟಿಗೇಷನ್ ಗೆ ಬಂದಿದ್ದೀರಾ ಹೊಸ ಹೆಸರುಗಳನ್ನ ಏನಾದ್ರೂ ಇವತ್ತು ಮತ್ತೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀರಾ ಮತ್ತೆ ಹಾಗೆ ಇಬ್ಬರು ಹೆಸರು ಕೇಳ ಬಂದಿದೆ ಆ ಹೆಸರು ಕೊಟ್ಟಿರುವಂತಹ ಹೆಸರು ಅದು ನಾನು ಏನು ಹೇಳಕ್ಕಾಗಲ್ಲ ನಾನು ಕೊಟ್ಟಿದೀನೋ ಇಲ್ಲವೋ ಅದನ್ನು ಹೇಳಕ್ಕಾಗಲ್ಲ ಅವರಾಗಲೇ ನನಗಿಂತ ಜಾಸ್ತಿ ತನಿಖೆ ಮಾಡಿದ್ದಾರೆ ಅವರ ಹತ್ರ ಸಾಕಷ್ಟು ಮಾಹಿತಿ ಇದೆ ಅವ್ರು ಮಾಡ್ತಾ ಇದಾರೆ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಿಡಿ ಇನ್ನೇನಿದ್ರು ಅವ್ರು ಕೇಳಿದ್ರೆ ಇಸ್ ದ ರೈಟ್ ಪರ್ಸನ್ ಸರ್ 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 ಸರ